75/23 मलपे पुलिस स्टेशन केस मुंदिन तनिखे सीआईडी गे हैंड ओवर आगे वर्गावणे आगे विषय इन्वेस्टिगेशन नडेयता इदे ಇಲ್ಲಿವರೆಗೆ ಆಗಿರೋದು ಘಟನೆ ಬಗ್ಗೆ ಮತ್ತು ಇನ್ವೆಸ್ಟಿಗೇಷನ್ ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡಿದೀವಿ ಮುಂದೆ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಅದನ್ನು ಚರ್ಚೆ ನಾವು ಮಾಡಿದೀವಿ ಏನಿರುತ್ತೆ ಸರ್ ಪ್ರೊಸೀಜರ್ ಐಓಗೆ ಯಾರಿರ್ತಾರೆ ಹೇಗೆ ಪ್ರೊಸೀಜರ್ ಎಸ್ ಪಿ ಅವರು ಇರ್ತಾರೆ ಈ ಐಓ ನಮ್ಮ ಸಿ ಐ ಡಿ ಕಡೆಯಿಂದ ಅಂಜುಮಲ ನಾಯಕ್ ಅಂತ ಇದ್ದಾರೆ ಅವರಿಗೆ ಸೂಪರ್ವಿಷನ್ ರಾಘವೇಂದ್ರ ಬೇಗಡೆ ಅಂತ ಡಿ ಎಸ್ ಪಿ ಎಸ್ ಪಿ ಅವರು ಮಾಡ್ತಾರೆ ಸರ್ ಉಡುಪಿ ಪೊಲೀಸರು ಕೂಡ ಎಫ್ ಎಸ್ ಎಲ್ ವರದಿ ಬಗ್ಗೆ ಕಾಯ್ತಾ ಇದ್ರು ನೀವು ಕೂಡ ಅದೇ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಮೊಬೈಲ್ ಎಫ್ ಎಸ್ ಎಲ್ ಮೊಬೈಲ್ ಎಫ್ ಎಸ್ ಬೆಂಗಳೂರಿಗೆ ಕಳಿಸಿದ್ದಾರೆ ಮೂರು ಆರೋಪಿಗಳ ಮೊಬೈಲ್ಗಳನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಥವಾ ಒಂದ್ ಕಡೆ ತನಿಖೆ ನಡೀತಾ ಇರ್ತದ ಹೇಗೆ ಈ ತನಿಖೆ ನಡೀತಾ ಇರುತ್ತೆ ಮೊಬೈಲ್ ಇಸ್ ಒನ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಅದು ಬಿಟ್ಟು ತನಿಖೆ ನಡೀತಾ ಇರುತ್ತೆ ಎಲ್ಲಿವರೆಗೆ ಅವಶ್ಯಕತೆ ಇರುತ್ತೆ ಸರ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಎಫ್ ಎಸ್ ಎಲ್ ಇಂದ ಬರೋದು ಈ ವಾರದಲ್ಲಿ ಬರ್ತದೆ ಅಂತ ನಿರೀಕ್ಷೆ ಇತ್ತು ಅಂದ್ರೆ ಯಾವಾಗ ನಿಮಗೆ ತಿಳಿಸಿರ್ತದೆ ಅಥವಾ ಉಡುಪಿ ಪೊಲೀಸರಿಗೆ ಬರ್ತದೆ ಅದು ಈಗ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈಗ ಅವರಿಗೆ ಬರುತ್ತೆ ವರದಿ ಯಾವಾಗ ಕೊಡ್ತೀವಿ ಇನ್ವೆಸ್ಟಿಗೇಷನ್ ಆದ ನಂತರ ಸರ್ಕಾರಕ್ಕೆ ಯಾವಾಗ ವರದಿ ನೀವು ಸಿಐಡಿಯಿಂದ ಕೊಡ್ತೀರಿ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಕೋರ್ಟ್ಗೆ ಮುಂದಿನ ವರದಿ ಕೊಡ್ತೀವಿ ಮಲ್ಪೆ ಪೊಲೀಸ್ ಸ್ಟೇಷನ್ ಈ ಕೇಸ್ ಮುಂದಿನ ತನಿಖೆಗಾಗಿ ಸಿಐಡಿಗೆ ಹ್ಯಾಂಡ್ ಓವರ್ ಆಗಿದೆ ವರ್ಗಾವಣೆ ಆಗಿದೆ ಈ ವಿಷಯದಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸರಿ ಇವತ್ತು ಏನಾಯಿತು ಇಲ್ಲಿ ನೀವು ಭೇಟಿ ಕೊಟ್ಟ ಗುಂಪಿಗೆ ಇಲ್ಲಿವರೆಗೆ ಆಗಿರೋದು ಘಟನೆ ಬಗ್ಗೆ ಮತ್ತು ಇನ್ವೆಸ್ಟಿಗೇಷನ್ ಬಗ್ಗೆ ನಾವು ಈಗ ಡಿಸ್ಕಷನ್ ಮಾಡಿದ್ದೀವಿ ಮುಂದೆ ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಅದನ್ನು ಚರ್ಚೆ ನಾವು ಮಾಡಿದ್ದೀವಿ ಏನಿರುತ್ತೆ ಸರ್ ಪ್ರೊಸೀಜರ್ ಐಓಗೆ ಯಾರಿರ್ತಾರೆ ಹೇಗೆ ಪ್ರೊಸೀಜರ್ ಎಸ್ ಪಿ ಅವರು ಇರ್ತಾರೆ ಈಗ ಐಓ ನಮ್ಮ ಸಿ ಐ ಡಿ ಕಡೆಯಿಂದ ಅಂಜುಮಲ ನಾಯಕ್ ಅಂತ ಇದ್ದಾರೆ ಅವರಿಗೆ ಸೂಪರ್ವಿಷನ್ ರಾಘವೇಂದ್ರ ಹೆಗಡೆ ಅಂತ ಡಿ ಎಸ್ ಎಸ್ ಪಿ ಅವರು ಮಾಡ್ತಾರೆ ಸರ್ ಉಡುಪಿ ಪೊಲೀಸರು ಕೂಡ ಎಫ್ ಎಸ್ ಎಲ್ ವರದಿ ಬಗ್ಗೆ ಕಾಯ್ತಾ ಇದ್ರು ನೀವು ಕೂಡ ಅದೇ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತ ಮೊಬೈಲ್ ಎಫ್ ಎಸ್ ಎಲ್ ಬೆಂಗಳೂರಿಗೆ ಕಳಿಸಿದ್ದಾರೆ ಆ ಮೂರು ಆರೋಪಿಗಳ ಮೊಬೈಲ್ಗಳನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಥವಾ ಒಂದ್ ಕಡೆ ತನಿಖೆ ನಡೀತಾ ಇರ್ತದ ಹೇಗೆ ತನಿಖೆ ನಡೀತಾ ಇರುತ್ತೆ ಮೊಬೈಲ್ ಒನ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಅದು ಬಿಟ್ಟು ತನಿಖೆ ನಡೀತಾ ಇರುತ್ತೆ ನೀವು ಇದ್ದೀರಾ ಸರ್ ನೀವು ಇಲ್ಲಿ ಇದ್ದು ಇರ್ತೀರಾ ಅಥವಾ ವಾಪಸ್ ಹೇಗೆ ಎಲ್ಲಿವರೆಗೆ ಅವಶ್ಯಕತೆ ಸರ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಎಫ್ ಎಸ್ ಎಲ್ ಇಂದ ಬರೋದು ಈ ವಾರದಲ್ಲಿ ಬರ್ತದೆ ಅಂತ ನಿರೀಕ್ಷೆ ಇತ್ತು ಅಂದ್ರೆ ಯಾವಾಗ ನಿಮ್ಗೆ ಕೈ ಸೇರ್ತದೆ ಅಥವಾ ಉಡುಪಿ ಪೊಲೀಸರಿಗೆ ಬರ್ತದೆ ಅದು ಈಗ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈಗ ಅವರಿಗೆ ವರದಿ ಯಾವಾಗ ಕೊಡ್ತೀರಿ ಇನ್ವೆಸ್ಟಿಗೇಷನ್ ಆದ ಸಾಧಾರಣ ಅಲ್ಲ ಸಾಧಾರಣ ಸರ್ಕಾರಕ್ಕೆ ಯಾವಾಗ ವರದಿ ನೀವು ಸಿಐಡಿಯಿಂದ ಕೊಡ್ತೀರಿ ಅಂತ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಕೋರ್ಟ್ಗೆ ಮುಂದಿನ ವರದಿ ಕೊಡ್ತೀವಿ. Thank you.